ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವೀಗ ಎಳ್ಳು ಹೋಳಿಗೆಯನ್ನು ಮಾಡಿದ್ದೀವಿ. ಅದು ನಿಮ್ಗೆ ಹೆಂಗೆ ಮಾಡೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಮೊದಲು ಎಳ್ಳನ್ನು ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಅದನ್ನು ಸ್ವಲ್ಪ ಕೆಂಪು ಕಲರ್ ಬರ್ತೈತಿ. ಬಂದಮೇಲೆ ಅದನ್ನು ಸ್ವಲ್ಪ ಗ್ರ್ಯಾಂಡ್ರಕ್ಕೆ ಹಾಕಬೇಕು. ಗ್ರ್ಯಾಂಡ್ರಕ್ಕೆ ಹಾಕಿ ಸಣ್ಣ ಆಗ್ಬೇಕದ. ಸಣ್ಣ ಆದಮೇಲೆ ಹಿಂಗೆ ಕಲರ್ ಹಾಕತಿ. ಆಮೇಲೆ ಅದನ್ನು ಒಂದು ತಾಟಿಗೆ ತೊಗೊಂಡು ತೆಗೆದಿಡಬೇಕು. ತೆಗೆದಿಟ್ಟು ಕೊಬ್ಬರಿ ಚೂರುಗಳು ಇರ್ತಾವಲ್ಲ, ಅವನ್ನೆಲ್ಲ ಇನ್ನೊಂದು ಸ್ವಲ್ಪ ತುಕಡಿ ಮಾಡ್ಕೋಬೇಕು. ಕೊಬ್ಬರಿಯನ್ನು ಗ್ರ್ಯಾಂಡ್ರಕ್ಕೆ ಹಾಕ್ಕೊಂಡು ಅದನ್ನು ಸಣ್ಣ ಮಾಡ್ಕೋಬೇಕು. ಗ್ರ್ಯಾಂಡ್ರಕ್ಕೆ ಹಾಕಿದ ನಂತರ ಅದನ್ನು ಒಂದು ತಾಟಿನಾಗ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಬೆಲ್ಲ ಸಣ್ಣಗೆ ಜಜ್ಜಿಕೊಂಡು ಅದಕ್ಕೆ ಕೊಬ್ಬರಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಮತ್ತೆ ಗ್ರ್ಯಾಂಡ್ರಕ್ಕೆ ಹಾಕೋಬೇಕು. ಅದಕ್ಕೆ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಎಳ್ಳು ಪುಡಿ, ಕೊಬ್ಬರಿ ಪುಡಿ ಎಲ್ಲ ನಾವು ಮಿಕ್ಸ್ ಮಾಡಿದ್ದಕ್ಕೆ ಎಲ್ಲ ಕುಡಿಸಿ ನಾದ್ಕೋಬೇಕು. ನಾದ್ಕೊಂಡು ಸ್ವಲ್ಪ ಮೆತ್ತಗೆ ಆಗುವಂಗೆ ಅದನ್ನು ಹೂನಗೆ ಆಗುವಂಗೆ ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಗ್ಯಾಸ್ ಮ್ಯಾಗಿಟ್ಟು ಅದನ್ನು ಬಿಸಿ ಆಗೋ ಹಾಗೆ ಅಂತ ಒಂದೇ ಹನಿ ನೀರು ಹಾಕಿ ಅದನ್ನು ತಿರುಗಾಡಬೇಕು. ನಾವು ಹಿಂಗೆ ಗ್ಯಾಸ್ ಮ್ಯಾಗಿಟ್ಟು ಅದನ್ನ ಯಾಕೆ ಬಿಸಿ ಮಾಡಾಕತ್ತಂತಂದ್ರೆ ಒಂದು ಸ್ವಲ್ಪ ಬೆಲ್ಲೆಲ್ಲ ಕರಿಗಿ ಚೆನ್ನಾಗಿ ಅದು ಹೂನಗ ಮೆತ್ತಗ ಆಗಿ ಅದನ್ನು ತುಂಬಕ್ಕೆ ಬರುವಂಗೆ ಮಾಡಾಕತ್ತೇವೆ ನಾವು. ಈಗ ನಂತರ ಅದು ಮೈದಾ ಹಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಮೈದಾ ಹಿಟ್ಟು ತೊಗೋದು. ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ನಂತರ ಅದನ್ನು ನಮಗೆ ಹೆಂಗೆ ಬೇಕಂಗೆ ಹೋಳಿಗೆ ಮಾಡೋಕೆ ಬರುವಂಗೆ ನಾದ್ಕೋಬೇಕು. ನಾದ್ಕೊಂಡ ನಂತರ ಅದನ್ನು ಒಂದು 10-15 ನಿಮಿಷ ನೆನಿಬೇಕು. ಹಿಟ್ಟು ನೆನೆದ್ಮೇಲೆ ಅದನ್ನು ಉಳ್ಳಿ ಮಾಡಿಕೊಂಡು ಹುಣಗ ಹಾಕಿ ತುಂಬ್ಕೋಬೇಕು. ತುಂಬ್ಕೊಂಡ ನಂತರ ಒಂದು 10-15 ಉಳ್ಳಿ ಮಾಡಿಕೊಂಡು ಅವನ್ನ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಯಾಕಂತಂದ್ರೆ ಎಣ್ಣೆ ಹಚ್ಚಿರ ಅವು ಲಟ್ಸಕ್ಕೆ ಬರೋದಿಲ್ಲ. ಹಿಟ್ಟು ಹಚ್ಚಿರ ಒಳ್ಳೆಯ ಸರಿ ರೌಂಡ್ ಶೇಪ್ ಬರುತ್ತೆ ಅವು, ಮತ್ತು ಬೇಸಾಕನೂ ಚಲೋ ಹಾಕವು. ಲಟ್ಸಿದ ನಂತರ ತೆವಿಗೆ ಹಾಕಿ ಎರಡೂ ಸೈಡ ಚಂದಗೆ ಬೆಸ್ಕೋಬೇಕು. ಈಗ ಎಳ್ಳಿನ ಹೋಳಿಗೆ ರೆಡಿ ಆಯಿತು. ಇದು ಮಾಡಿ ಮನೇಲಿ ಮಾಡಿ ತಿನ್ನೋದ್ರಿಂದ ದೇಹಕ್ಕೇನೂ ಒಳ್ಳೆಯದು, ಶಕ್ತಿಯುತವಾದ ಆಹಾರ ಆಯ್ತು. ಮತ್ತು ನೀವು ಮನೆಯಲ್ಲಿ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.